ಕರ್ನಾಟಕ ಬನ್ ಬಹಳ ವಿಶೇಷ ಸುಮಾರು ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ಪ್ರವಾಸ ಮಾಡಿ ಸುಮಾರು 2000 ಕನ್ನಡ ಪರ ಸಂಘಟನೆಗಳು ನಮಗೆ ಸಂಪೂರ್ಣವಾಗಿ ಬೆಂಬಲ ಬೆಂಗಳೂರು ನಗರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರದು ಬೆಂಬಲ ಸರ್ಕಾರ ನಮ್ಮ ಬಂಧನ ವಿಫಲಗೊಳಿಸಬೇಕು ಅಂತ ಹೇಳಿ ಭಾರಿ ಪ್ರಯತ್ನ ಯಡಿಯೂರಪ್ಪನವರೇ ವೈಯಕ್ತಿಕವಾಗಿ ನಿಂತು ಎಲ್ಲರಿಗೂ ಮಹಲ್ಗಳಿಗೆ ಹೋದ ಮಹಲ್ಗಳಿಗೆ ಮಹಲ್ ತೆಗಿಬೇಕು ಬಂದ್ ಮಾಡಬೇಡಿ ತರಕಾರಿ ಅಂಗಡಿ ಬೀದಿಗೆ ಬರಬೇಕು ಮಾರ್ಕೆಟ್ ಓಪನ್ ಮಾಡಬೇಕು ಇದೆಲ್ಲ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಜವಾಬ್ದಾರಿ ಕೊಟ್ಬಿಟ್ರು ನಿಮ್ಮ ನಿಮ್ಮ ಏರಿಯಾದಲ್ಲಿ ಏನಿದೆ ಸಂಪೂರ್ಣ ಇದಾಗಬೇಕು ಅಂತ ಹೇಳಿ ಸುಮಾರು 16 ರಿಂದ 20000 ಪೊಲೀಸ್ ಬೆಂಗಳೂರಲ್ಲಿ 16 ರಿಂದ 20000 ಪೊಲೀಸ್ ನಮ್ಮ ಮೆರವಣಿಗೆ ಬಂದವರನ್ನೆಲ್ಲ ಮೊದಲನೇ ಟೀಮ್ ಬಂತು ಅರೆಸ್ಟ್ ಮಾಡಿ ಎರಡನೇ ಟೀಮ್ ಬಂದು ಬಂದವರನ್ನೆಲ್ಲ ಸುಮಾರು ಮಧ್ಯಾಹ್ನದವರೆಗೂ ಅರೆಸ್ಟ್ ಮಾಡಿ ಅವರನ್ನ ಬಂದರಲ್ಲಿ ಇಟ್ರು ಮೆರವಣಿಗೆ ಮಾಡೋದಕ್ಕೆ ಕನಿಷ್ಠ 50000 ಜನ ಮೆರವಣಿಗೆಲಿ ಇರ್ತಿದ್ರು ನಾವು ಬಾರಿ ಇನ್ನು ನಿರೀಕ್ಷಣೆ ಆದರೆ 50000 ಜನ ಅಂತೂ ಮೆರವಣಿಗೆಲಿ ಇರ್ತಾ ಇದ್ರು ಮೆರವಣಿಗೆ ಆಗಬಾರದು ಯಾಕೆ ಏನಾಯ್ತು ಮೆರವಣಿಗೆಯಿಂದ ನಾವು ಏನು ಮಾಡ್ತಿರಲಿಲ್ಲ ಟೌನಾಲಿಂದ ಮೆರವಣಿಗೆ ಹೊರಟು ಸ್ವಾತಂತ್ರ ಉದ್ಯಾನದವರೆಗೆ ಮೆರವಣಿಗೆ ಶಾಂತವಾಗಿತ್ತು ಅದಲ್ಲ ಇನ್ನು ಯಾರಿಗೆ ಏನು ಮಾಡಿರಲಿಲ್ಲ ಮೆರವಣಿಗೆ ಪಕ್ಕದಲ್ಲಿ ಬೇಕಾದ್ರೆ ಪೊಲೀಸು ಸರ್ಪಗಾವಲು ಬರಲಿ ನಮ್ಮದೇ ಲಭ್ಯಂತಿರಲಿಲ್ಲ ಮೆರವಣಿಗೆ ಮಾಡಿ ಸ್ವಾತಂತ್ರ ಉದ್ಯಾನವನಕ್ಕೆ ಬಿಡಕೂಡದು ಇದು ಯಡಿಯೂರಪ್ಪನವರ ಆದೇಶ ಅದರಂತೆ ಪೊಲೀಸ್ನವರು ನಡೆಕೊಂಡ್ರು ಕಮಲ್ ಪಂತ್ ಅಂತ ಹೇಳಿ ಪೊಲೀಸ್ ಕಮಿಷನರ್ ಇಕಡೆ ಡಿಜಿ ಇವರೆಲ್ಲರೂ ಪೊಲೀಸ್ ಕಮಿಷನರ್ ಆಗಿರಲಿಲ್ಲ ಇವರೆಲ್ಲರೂ ಒಂದು ರೀತಿ ಯಡಿಯೂರಪ್ಪನವರ ಪಕ್ಷದವರು ಇದ್ದಂಗಿದ್ರು ಇಡಿ ಪೊಲೀಸ್ ಇದರ ಜೊತೆಗೆ ಬಿಜೆಪಿ ಆಮೇಲೆ ಆರ್ಎಸ್ಎಸ್ ಅಯ್ಯೋ ಬೇಡ 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 ನಮ್ಮನ್ನ ಏನಾದರೂ ಮಾಡಿ ಇಗ್ಗ ಮುಗ್ಗ ನಾವು ಕೇರೆ ಮಾಡಲಿಲ್ಲ ರೆಡಿ ಇದ್ದೀವಿ ನಾವು ಎಲ್ಲ ಕೂರ್ ತಯಾರಾಗಿದ್ದೀವಿ ಜೈಲಿಗೆ ಹೋಗಿ ತಯಾರಾಗಿದ್ದೀವಿ ಮರಾಠಿ ಪ್ರಾಧಿಕಾರದ ಪರವಾಗಿ ಸರ್ಕಾರ ಈ ವ್ಯವಸ್ಥೆ ಮರಾಠಿ ಪ್ರಾಧಿಕಾರ ಯಾರು ನಿಮ್ಮ ರಚನೆ ಮಾಡು ಅಂತ ಹೇಳಿದವರು ಯಾರು ಯಾಕೆ ಮಾಡಿದ್ರಿ ಕಾರಣ ಏನು ನೀವು ಬಸವ ಕಲ್ಯಾಣಕ್ಕೆ ಹೋಗಿ ಮರಾಠ ಮುಖಂಡರನ್ನೆಲ್ಲ ಭೇಟಿ ಮಾಡಿ ಅದಾದ ಬೆಳಗ್ಗೆನೆ ಇಲ್ಲಿ ಬಂದು ಮರಾಠ ಪ್ರಾಧಿಕಾರವನ್ನು ನೀವು ರಚನೆ ಮಾಡಿದ್ರಿ ಕಾರಣ ಏನು ಚುನಾವಣೆ ಅಲ್ಲಿ ನಿಮಗೆ ಬಹಳ ರಕ್ತ ಸಂಬಂಧದವರು ಚುನಾವಣೆಗೆ ನಿಲ್ಲಿಸಬೇಕಾಗಿದೆ ಅವರು ಗೆಲ್ಲಬೇಕು ಅದಕ್ಕೆ ಕರ್ನಾಟಕ ರಾಜ್ಯವನ್ನು ಹರಾಜು ಹಾಕ್ಬಿಟ್ರಿ ಇದುವರೆಗೂ ಯಾವ ಸರ್ಕಾರ ಕೆಂಗಲ್ ಹನುಮಂತಯ್ಯ ನಿಜಲಿಂಗಪ್ಪ ದೇವರಾಜ ಸ್ವೇಂದ್ರ ಪಾಟೀಲ್ ಬಂಗಾರಪ್ಪ ಹಿಂಗೇ ಗುಂಡೂರಾವ್ ಹೇಳ್ಕೊಂಡು ಹೋಗ್ತಾರೆ ವಿಪರೀತ ಅವ್ರು ಯಾರೂ ಮಾಡಲಿಲ್ಲ ಇತ್ತೀಚೆಗೆ ಸಿದ್ದರಾಮಯ್ಯನೂ ಇದಕ್ಕೆ ಕೈ ಹಾಕಲಿಲ್ಲ ಒಂದು ಚೂರು ಪಾಪ